ಸೊ ಎಕ್ಸಾಮ್ ಟೆಸ್ಟಿಗೆಲ್ಲ ಪ್ರಿಪೇರ್ ಆಗ್ತಾ ಇದ್ದೀರಾ ಅಲ್ವಾ? ಓಕೆ, ಸೊ ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ನಾನು ನಿಮಗೆ ಕನ್ನಡ ಮನಾರಿಕೆ ಬುದ್ಧಿವಂತ ರಾಮಕೃಷ್ಣ ವೀರಮಾತೆಜಿ ಜಬಾಯಿ ಇಷ್ಟು ಪಾಠನೂ ಮಾಡಿದ್ದೀನಿ ಅಲ್ವಾ ಕನ್ನಡದಲ್ಲಿ. ಇದಿಷ್ಟು ಪಾಠ ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ. ಸೊ ಟುಡೇ ಐ ಆಮ್ ಡೂಯಿಂಗ್ ಟು ದ ಕ್ಲಾಸ್ ಪುನರಾವರ್ತನೆ. ನೋಡಿ ಸಮ ಇನ್ನ ಪುನರಾವರ್ತನೆ ರಿಕಾಲ್ ಪುನರ್ಮನನ ಮಾಡ್ಕೊಳ್ಳೋದು. ನಾವೀಗ ಪಾಠ ಮಾಡಿರ್ತೀವಿ ಅಲ್ವಾ, ಅದನ್ನ ಒಂದ್ಸರಿ ರಿಕಾಲ್ ಮಾಡ್ಕೋಬೇಕು. ಈಗ ಎಕ್ಸಾಮ್ ನಡೀತಾ ಇರುತ್ತೆ, ಒಂದ್ಸರಿ ಅದನ್ನು ನೋಡ್ಕೊಂಡು ಹೋದಾಗ ನಮಗದು ಮೆಮೊರಿಯಲ್ಲಿ ಇರುತ್ತೆ. ಸೊ ಹಾಗಾಗಿ ನಾನು ಈಗ ಒಂದ್ಸರಿ ನಿಮಗೆ ಕ್ವಶನ್ ಆನ್ಸರ್ಸನ್ನ ಏನು ಪಾಠ ಮಾಡಿದ್ದೆ ಅನ್ನೋದನ್ನು ಒಂದ್ಸರಿ ನಾನು ನಿಮಗೆ ರಿಕಾಲ್ ಮಾಡ್ತೀನಿ, ನೋಡ್ಕೊಳ್ಳಿ ಆಯ್ತಾ? ಸಿ, ಫಸ್ಟ್ ನಾನು ನಿಮ್ಗೆ ಕನ್ನಡಮ್ಮನ ಅದಕ್ಕೆ ಪಾಠ ಮಾಡಿದ್ದೆ, ಪದ್ಯ ಮಾಡಿದ್ದೆ ಅಲ್ವಾ. ಸೊ ಈ ಪದ್ಯ ಕುವೆಂಪು ರಚಿಸಿದ್ದು, ಯಾರು ರಚಿಸಿದ್ದು ಇದನ್ನೆಲ್ಲ ನೀವು ಲಾಸ್ಟ್ ಅಲ್ಲೆಲ್ಲ ಎಫ್ ಎನ್ ಎಲ್ ಬರ್ದಿದ್ದೀರಾ ಒಂದು ಯೂಟಿ ಕೊಟ್ಟಾಗ. ಸೊ ವೆರಿ ಗುಡ್. ಸೊ ಅದೇ ರೀತಿ ಕನ್ನಡಮ್ಮನ ಅದಕ್ಕೆ ಯಾವ ಪದ್ಯ ಭಾಗನ ನಾನು ನಿಮಗೆ ಕಂಪ್ಲೀಟ್ ಮಾಡಿ ಓದ್ಕೊಳಕ್ಕೆ ಹೇಳಿದ್ದೆ, ಆ ಪದ್ಯ ಭಾಗನ ನೋಡ್ಕೊಳ್ಬೇಕು. ಇದರಲ್ಲಿ ಯಾವ ಪದ್ಯ ಭಾಗ, ದಮ್ಮಯ್ಯ ಕಂದಯ್ಯ, ಆ ಪದ್ಯ ಭಾಗನ ನೋಡ್ಕೋಬೇಕು. ಇಲ್ಲಿದೆ ಅಲ್ಲ ದಮ್ಮಯ್ಯ ಕಂದಯ್ಯ, ಏನಿದೆ ಅದು? ದಮ್ಮಯ್ಯ ಕಂದಯ್ಯ ಬೇಡವೇ ನಿನ್ನ, ಕನ್ನಡಮ್ಮನ ಹರಿಕೆ ಮರೆಯದಿರು ಚಿನ್ನ. ಮರತೆ ಅಂತಾದ್ರೆ ಅಳಿಯು, ಮರದಂತೆ ನನ್ನ ಹೋರಾಡು ಕನ್ನಡಕ್ಕೆ ಕಲಿಯಾಗಿ ನನ್ನ. ಸೊ ಇದನ್ನೆಲ್ಲ ನೀವು ನೋಡ್ಕೊಳ್ಬೇಕು. ಅದೇ ರೀತಿ ಮೀನಿಂಗ್ಸ್ ಇರುತ್ತೆ ಇಲ್ಲಿ, ಕಾಪಾಡು, ರಕ್ಷಿಸು, ಪೋಷಿಸು, ನುಡಿ, ದುಡಿ, ಕೆಲಸ. ಸೊ ಮೀನಿಂಗ್ಸ್ಗಳನ್ನು ನೋಡ್ಕೊಳ್ಳಿ. ನೆಕ್ಸ್ಟ್, ಒಂದು ವಾಕ್ಯದಲ್ಲಿ ಉತ್ತರಿಸಿ. ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿದ್ರೆ ಆ ಸೆಂಟೆನ್ಸ್ ಕಂಪ್ಲೀಟ್ ಮಾಡಿ ಬರೀಬೇಕು. ಸುಮ್ಮನೆ ಒಂದ್ಗಡೆ ಆನ್ಸರ್ಸ್ ಬರೆದಿರೋದಲ್ಲ, ಅರ್ಥ ಸೆಂಟೆನ್ಸ್ ಶುಡ್ ಬಿ ಕಂಪ್ಲೀಟ್. ಕನ್ನಡದ ಕಂದ ಯಾವುದಕ್ಕಾಗಿ ಹೋರಾಡಬೇಕು? ಕನ್ನಡದ ಕಂದ ಕನ್ನಡಕ್ಕಾಗಿ ಹೋರಾಡಬೇಕು. ಓಕೆ, ನೆಕ್ಸ್ಟ್, ಕನ್ನಡವನ್ನು ಮರೆತರೆ ಯಾರನ್ನು ಮರೆತಂತೆ? ಕನ್ನಡವನ್ನು ಮರೆತರೆ ಹೆತ್ತ ತಾಯಿಯನ್ನು ಮರೆತಂತೆ. ಕನ್ನಡದ ಕಂದ ಯಾವುದನ್ನು ಮರೆಯಬಾರದು? ಕನ್ನಡದ ಕಂದ ಕನ್ನಡಮ್ಮನನ್ನು ಮರೆಯಬಾರದು. ಕನ್ನಡ ನುಡಿ ಸೊಗಸನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಕನ್ನಡ ನುಡಿ ಸೊಗಸನ್ನು ಸವಿಜೇನಿಗೆ ಹೋಲಿಸಲಾಗಿದೆ. ಓಕೆ, ನೆಕ್ಸ್ಟ್, ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಖಾಲಿ ಸ್ಥಳದಲ್ಲಿ ಬರೆಯಿರಿ. ಕನ್ನಡಕ್ಕೆ ಹೋರಾಡು ಕನ್ನಡದ ಡ್ಯಾಶ್, ವೀರ, ಶೂರ, ಧೀರ, ಕಂದ. ಯಾವುದು ರೈಟ್ ಆನ್ಸರ್? ಕಂದ. ಮರತೆ ಅಂತಾದರೆ ಡ್ಯಾಶ್, ಮರತಂತೆ ನನ್ನ, ದಮ್ಮಯ್ಯ ಅಯ್ಯೋ ಕಂದಯ್ಯ ನನ್ನ ಅಯ್ಯೋ. ಮೊಲೆಯ ಹಾಲು ಹಾಲಂತೆ ಬಾಯಿಗೆ, ಹೆಜ್ಜೇನು ಇರಜೇನು ಸವಿಜೇನು ಹಾಲ್ಜೇನು ಸವಿಜೇನು. ಹೋರಾಡು ಕನ್ನಡಕ್ಕೆ ಡ್ಯಾಶ್ ರನ್ನ, ವೀರನಾಗಿ ಶೂರನಾಗಿ ಕಲಿಯಾಗಿ ವೀರನಾಗಿ. ಇಲ್ಲಿ ಕಲಿಯಾಗಿ ಆನ್ಸರು ಕಲಿಯಾಗಿ ಅಂತ ಹೇಳಿ ಬರೀಬೇಕು. ಸೊ ಅಲ್ಲಿ ಇರುತ್ತೆ ನಿಮಗೆ ಆನ್ಸರ್, ಸ್ವಲ್ಪ ಯೋಚನೆ ಮಾಡಬಾರ್ದು ನಿಮಗೆ ಸಿಗುತ್ತೆ ಆಯ್ತಾ. ಇಲ್ಲಿ ಮಾದರಿಯಂತೆ ಕೊಟ್ಟಿರುವ ಪ್ರಾಸಪದವನ್ನು ಬರೆಯೋದು, ಇದನ್ನು ನಾನು ನಿಮಗೆ ಇಲ್ಲಿ ಕೊಟ್ಟಿಲ್ಲ. ಸೊ ಹಾಗಾಗಿ ಅದನ್ನು ನೀವು ಎಕ್ಸಸೈಸಲ್ಲಿ ಮಾಡ್ಕೋಬೇಕು. ಜಸ್ಟ್ ವಿ ಹ್ಯಾವ್ ಟು ರೈಟ್ ದ ಟೆಕ್ಸ್ಟ್ ಬುಕ್. ಓಕೆ, ನೆಕ್ಸ್ಟ್, ಬುದ್ಧಿವಂತ ರಾಮಕೃಷ್ಣ. ನೆಕ್ಸ್ಟ್ ಪಾಠ ಬಂದ್ಬಿಟ್ಟು ಬುದ್ಧಿವಂತ ರಾಮಕೃಷ್ಣ. ರಾಮಕೃಷ್ಣ ಎಷ್ಟು ಬುದ್ಧಿವಂತಿಕೆಯಿಂದ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದ ವಿದ್ಯಾಸಾಗರನನ್ನು ಹೇಗೆಲ್ಲ ಮಾತಾಡಿದ್ರು, ಏನೆಲ್ಲ ಆಯಿತು ಅಂತ ನೀವು ಪಾಠದಲ್ಲಿ ತಿಳ್ಕೊಂಡಿದ್ದೀರಾ ಅಲ್ವಾ? ಈ ಪಾಠದಲ್ಲೂ ಅಷ್ಟೇ, ನೀವು ಫಸ್ಟ್ ಯಾವುದೇ ಪಾಠ ಆದರೂ ಕೂಡ ಮೀನಿಂಗ್ಸ್ಗಳನ್ನು ನೋಡ್ಕೋಬೇಕು. ಮೀನಿಂಗ್ಸಲ್ಲಿ ಸತ್ಕರಿಸು, ಉಪಚರಿಸು, ವಾದ ಮೀನ್ಸ್ ಚರ್ಚೆ, ಈ ಥರದನ್ನು ನೋಡ್ಕೋಬೇಕು. ಇದರಲ್ಲೂ ಸೇಮ್ ನಾನು ನಿಮಗೆ ಎಚ್ಚಲೆ ಕೊಟ್ಟಿದ್ದೀನಿ, ಹೆಸರೆ ಕೊಟ್ಟಿದ್ದೀನಿ. ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿ ಇದೆ, ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿದ್ರೆ ಒಂದು ವರ್ಡ್ ಆನ್ಸರ್ಸ್ ಕೊಡಬೇಕು. ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದವರು ಯಾರು? ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದವರು ವಿದ್ಯಾಸಾಗರರು. ವಿದ್ಯಾಸಾಗರ ಪುರಸ್ಕರಬೇಕು. ವಿದ್ಯಾಸಾಗರನು ಕೃಷ್ಣದೇವರಾಯನಿಗೆ ಹಾಕಿದ ಸವಾಲು ಯಾವುದು? ವಿದ್ಯಾಸಾಗರ ಏನು ಸವಾಲು ಹಾಕ್ತಾನೆ? ನಿಮ್ಮ ಆಸ್ಥಾನದ ಪಂಡಿತರೊಡನೆ ವಾದ ಮಾಡಲು ಬಂದಿದ್ದೇನೆ ಅಂತ ಹೇಳಿ ಬಂದು ಸವಾಲನ್ನು ಕೂಡ ಅವನು ಹಾಕ್ತಾನೆ. ನೆಕ್ಸ್ಟ್ ಕ್ವೆಶನ್, ವಿದ್ಯಾಸಾಗರನು ಕೃಷ್ಣದೇವರಾಯನಿಗೆ ಹಾಕಿದ ಸವಾಲು. ವಿದ್ಯಾಸಾಗರನೊಂದಿಗೆ ವಾದ ಮಾಡಲು ಒಪ್ಪಿಕೊಂಡವರು ಯಾರು? ವಿದ್ಯಾಸಾಗರನೊಂದಿಗೆ ವಾದ ಮಾಡಲು ಒಪ್ಪಿಕೊಂಡವರು ತೆನಾಲಿ ರಾಮ ಕೃಷ್ಣ. ಯಾರು? ತೆನಾಲಿ
ರಾಮಕೃಷ್ಣ. ತೆನಾಲಿ ರಾಮಕೃಷ್ಣನು ವಾದಕ್ಕೆ ಯಾವ ಗ್ರಂಥವನ್ನು ಆರಿಸಿಕೊಂಡನು? ತೆನಾಲಿ ರಾಮಕೃಷ್ಣನು ವಾದಕ್ಕೆ ತಿಲಕಾಸ್ತ್ರ ಮಹಿಷ ಬಂಧನ ಎಂಬ ಗ್ರಂಥನ ಆರಿಸಿಕೊಳ್ತಾನೆ. ಯಾವ ಗ್ರಂಥ? ತಿಲಕಾಸ್ತ್ರ ಮಹಿಷ ಬಂಧನ ಅನ್ನೋದನ್ನ ಆರಿಸಿಕೊಳ್ತಾನೆ. ಓಕೆ, ನೆಕ್ಸ್ಟ್ ಅದೇ ರೀತಿ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ. ವಿದ್ಯಾಸಾಗರನು ಕೃಷ್ಣದೇವರಾಯನ ಆಸ್ಥಾನಕ್ಕೆ ಏಕೆ ಬಂದನು? ಯಾಕೆ ಬರ್ತಾನೆ ನೋಡಿ. ವಿದ್ಯಾಸಾಗರನು ಮಹಾನ್ ಪಂಡಿತ, ಖ್ಯಾತಿ ಎಲ್ಲ ಕಡೆ ಹಬ್ಬಿತ್ತು, ಸಂಸ್ಕೃತದಲ್ಲಿ ಮೇಧಾವಿಯಾಗಿದ್ದ. ಹೀಗಾಗಿ ವಿದ್ಯಾಸಾಗರನು ಕೃಷ್ಣದೇವರಾಯನ ಆಸ್ಥಾನಕ್ಕೆ ವಾದ ಮಾಡಲು ಬಂದನು. ನೆಕ್ಸ್ಟ್ ಕ್ವೆಶನ್, ವಿದ್ಯಾಸಾಗರನ ಮುಖ ಏಕೆ ಹರಳಿತು? ಏಕೆ ಹರಳತ್ತೆ? ತೆನಾಲಿ ರಾಮಕೃಷ್ಣನು ನಾನು ಒಂದೆರಡು ಗ್ರಂಥಗಳನ್ನು ಬರೆದಿದ್ದೇನೆ, ನನ್ನನ್ನು ತೆನಾಲಿ ರಾಮಕೃಷ್ಣ ಎನ್ನುತ್ತಾರೆ ಎಂದನು. ಆಗ ವಿದ್ಯಾಸಾಗರನು ತನ್ನ ಸವಾಲಿಗೆ ವಾದ ಮಾಡಲು ಒಬ್ಬನಾದರೂ ಇದ್ದಾನಲ್ಲ ಎಂದುಕೊಳ್ಳುತ್ತಾ ಮುಖ ಹರಳುತ್ತದೆ. ಓಕೆ, ತಿಲಕಾಷ್ಟ ಮಹಿಷ ಬಂಧನ ಅಂದರೆ ಏನು ನೋಡಿ. ತಿಲಕಾಷ್ಟ ಎಂದರೆ ಎಳ್ಳಿನ ಕಡ್ಡಿಗಳು, ಮಹಿಷ ಬಂಧನ ಅಂತ ಹೇಳಿದರೆ ಎಮ್ಮೆಗೆ ಕಟ್ಟುವ ಅಗ್ಗ. ಅಂದರೆ ಒಂದಿಷ್ಟು ಎಳ್ಳಿನ ಕಡ್ಡಿಗಳನ್ನು ಎಮ್ಮೆಗೆ ಕಟ್ಟುವ ಹಗ್ಗದಿಂದ ಕಟ್ಟಿದ ಕಟ್ಟು. ಕಟ್ಟು ಅಂತ ಹೇಳಿದ್ರೆ ಒಂದಿಷ್ಟು ದಪ್ಪ ಒಂದು ಪೆಂಡೆ ಥರ ಮಾಡಿರ್ತಾರೆ, ಕಡ್ಡಿಗಳನ್ನೆಲ್ಲ ಜೋಡಿಸ್ಬಿಟ್ಟು ಕಟ್ಟು ಅಂತ ಹೇಳಿ ಕರೀತಾರೆ ಅದಕ್ಕೆ. ಆಯ್ತಾ, ಅದು ತಿಲಕಾಸ್ತ್ರ ಮಹಿಷ ಬಂಧನ ಅಂತ ಹೇಳಿದ್ರೆ. ಓಕೆ, ನೆಕ್ಸ್ಟ್ ಇಲ್ಲಿ ಏನಿದೆ, ಯಾರು ಯಾರಿಗೆ ಹೇಳಿದರು? ಓಕೆ, ಈ ವಿಷಯ ಮೊದಲೇ ತಿಳಿದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲ. ಯಾರು ಹೇಳ್ತಾರೆ? ವಿದ್ಯಾಸಾಗರ. ಯಾರಿಗೆ? ಪಂಡಿತರಿಗೆ. ಯಾವುದನ್ನು ಬೇಕಾದರೂ ಆರಿಸಿಕೊಳ್ಳಿ. ಯಾರು ಹೇಳ್ತಾರೆ? ವಿದ್ಯಾಸಾಗರ. ಯಾರಿಗೆ? ತೆನಾಲಿ ರಾಮಕೃಷ್ಣನಿಗೆ. ಇದು ನಮ್ಮೂರಿನ ದನ ಕಾಯುವ ಹುಡುಗರಿಗೂ ಗೊತ್ತು, ಇದು ಅವ್ರ ಊರಲ್ಲಿ ದನ ಕಾಯುವ ಹುಡುಗರಿಗೂ ಸಹ ಗೊತ್ತು ಅಂತ ಹೇಳಿದ್ರೆ ಯಾರು? ತೆನಾಲಿ ರಾಮಕೃಷ್ಣ. ಯಾರಿಗೆ? ವಿದ್ಯಾಸಾಗರನಿಗೆ. ಮಹಾಪ್ರಭು, ಏಕೂ ನನ್ನ ದೇಹಾರೋಗ್ಯ ಸರಿ ಇಲ್ಲ. ಯಾರು ಹೇಳ್ತಾರೆ? ವಿದ್ಯಾಸಾಗರ. ಯಾರಿಗೆ? ಕೃಷ್ಣದೇವರಾಯನಿಗೆ. ಆಯ್ತಾ, ನೆಕ್ಸ್ಟ್ ಮಾದರಿ ಅಂತ ರಚಿಸಿ ಬರೆಯಿರಿ. ಎಮ್ಮೆ ಪ್ಲಸ್ಗಳು ಎಮ್ಮೆಗಳು, ಕಟ್ಟಿಗೆ ಪ್ಲಸ್ಗಳು ಕಟ್ಟಿಗೆಗಳು, ಮುಖ ಪ್ಲಸ್ಗಳು ಮುಖಗಳು, ಗ್ರಂಥ ಪ್ಲಸ್ಗಳು ಗ್ರಂಥಗಳು, ಕಣ್ಣು ಪ್ಲಸ್ಗಳು ಕಣ್ಗಳು. ಈ ಕೆಳಗಿನ ವಾಕ್ಯವನ್ನು ಸರಿಪಡಿಸಿ ಬರೆಯಿರಿ. ಆಕ್ಚುಲಿ ಇದನ್ನು ನಾನು ನಿಮಗೆ ಕೊಟ್ಟಿಲ್ಲ, ಬಟ್ ಹೇಳ್ತೀನಿ. ನಾನು ಶಾಲೆಗೆ ಹೋಗುತ್ತೇನೆ, ನಾನು ಶಾಲೆಗೆ ಹೋಗುತ್ತೇನೆ. ಶೀಲಾ ಕತೆ ಬರೆಯುತ್ತಾನೆ, ಅಲ್ಲ ತಾನೇ ಅಲ್ಲ, ಬರೆಯುತ್ತಾಳೆ ಅಲ್ವಾ. ಶೀಲಾ ಏನಲ್ಲಿ? ಸ್ತ್ರೀಲಿಂಗ. ಇದು ಮಳೆ ಬರುವ ಸಾಧ್ಯತೆ ಇವೆ, ಇವೆ ಅಲ್ಲ ಇದೆ. ಓಕೆ, ಫಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್, ಫ್ಯೂಚರ್ ಟೆನ್ಸ್, ಲಿಮಿಟ್ ಟೆನ್ಸ್ ಮಾಡ್ತಾ ಗೊತ್ತಾಗುತ್ತೆ. ನಮ್ಮ ತರಗತಿಯಲ್ಲಿ ಹುಡುಗ ಇದ್ದಾರೆ, ಹುಡುಗ ಇದ್ದಾರೆ ಬರಲ್ಲ, ಇದ್ದಾನೆ. ಹುಡುಗ ಅನ್ನೋದು ಪುಲ್ಲಿಂಗ. ಕಾಡುಗಳಲ್ಲಿ ಮರಗಳು ಇವೆ, ಕಾಡುಗಳಲ್ಲಿ ಮರಗಳು ಇವೆ ಅಂತ ಹೇಳ್ಬೋದು. ಇದೆ ಅಲ್ಲ ಇವೆ. ಆಯ್ತಾ, ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್ ಕೂಡ ಅಲ್ಲಿ ಬರುತ್ತೆ. ನೆಕ್ಸ್ಟ್ ನಿಮಗೆ ನೆಕ್ಸ್ಟ್ ಪಾಠ ವೀರಮಾತ ಜೀಜಾಬಾಯಿ. ಓಕೆ, ಇಲ್ಲಿ ಜೀಜಾಬಾಯಿ ಪಾಠ ಇದೆ ಅಲ್ವಾ ನಿಮಗೆ. ಶಿವಾಜಿ ಮಹಾರಾಜನ ಕಥೆ ಇದೆ. ನಾನು ನಿಮಗೆ ಪಾಠ ಮಾಡ್ತಾ ಇದ್ದೀನಿ, ಎಕ್ಸ್ಪ್ಲೈನ್ ಕೂಡ ಮಾಡಿದ್ದೀನಿ. ಒಂದ್ಸರಿ ಮೀನಿಂಗ್ಸ್ಗಳನ್ನು ನೋಡಿಕೊಂಡ್ರೆ ನಿಮಗೆ ಪಾಠ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಇನ್ನು ನೋಡಿ, ಒಂದು ವಾಕ್ಯದಲ್ಲಿ ಉತ್ತರಿಸಿನಲ್ಲಿ ಫಸ್ಟ್ ಏನು, ತಾಯಿಗೆ ಮಗನು ಏನೆಂದು ಕೇಳಿದನು? ಅಮ್ಮ, ನನ್ನನ್ನು ಕರೆಸಿದ ಕಾರಣವೇನು? ನನ್ನಿಂದ ಏನಾಗಬೇಕು ತಾಯಿ ಅಂತ ಹೇಳಿ ಕೇಳ್ತಾನೆ. ಅಮ್ಮ ಕರೆಸಿರ್ತಾಳೆ ಏನಕ್ಕೆ ಅಂತ ಹೇಳಿ ಕೇಳ್ತಾ ಇರೋದು. ಯಾರು? ಶಿವಾಜಿ. ಕೊಂಡಾಣ ದುರ್ಗ ಯಾರ ವಶದಲ್ಲಿತ್ತು? ಕೊಂಡಾಣ ದುರ್ಗ ಮೊಘಲರ ವಶದಲ್ಲಿತ್ತು. ಯಾರ ವಶದಲ್ಲಿತ್ತು? ಮೊಘಲರ ವಶದಲ್ಲಿತ್ತು. ಜೀಜಾಬಾಯಿ ತಂದೆಯ ಹೆಸರೇನು? ಲಾಖೋಜಿ ಜಾದವ್ ರಾವ್ ಜೀಜಾಬಾಯಿಯ ತಂದೆಯ ಹೆಸರು. ಶಿವಾಜಿಯ ಗುರುವಿನ ಹೆಸರೇನು? ದಾದಾಜಿ ಕೊಂಡದೇವ ಶಿವಾಜಿಯ ಗುರುವಿನ ಹೆಸರು. ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದವನ್ನು ಆರಿಸಲಿಕ್ಕೆ ಸ್ಥಳವನ್ನು ಬರೆಯಿರಿ. ಇಲ್ಲಿ ಮಹಾಭಾರತ, ಜೀಜಾಬಾಯಿ, ರಾಯಗಡ, ಸಹಜ, ರಾಮಾಯಣ ಹೆಸರು ಕೊಟ್ಟಿದ್ದಾರೆ ಅಲ್ವಾ. ಇಲ್ಲಿ ನೋಡಿ, ಛತ್ರಪತಿ ಶಿವಾಜಿ ತಾಯಿಯ ಹೆಸರು ಡ್ಯಾಶ್, ಇಲ್ಲಿ ಮೇಲ್ಗಡೆನೆ ಆನ್ಸರ್ ಇದೆ ಏನು? ಜೀಜಾಬಾಯಿ. ಜೀಜಾಬಾಯಿ ಡ್ಯಾಶ್ ಎಂಬುವನನ್ನು ವಿವಾಹವಾದಳು. ಯಾರನ್ನು
ಶಿವಾಜಿ ಪಟ್ಟಾಭಿಷೇಕವು ಡ್ಯಾಶ್ ಅಲ್ಲಿ ನಡೆಯಿತು. ಇಲ್ಲಿಗೆ ನಮಗೆ ಆನ್ಸರ್ ರಾಯಗಡ. ಓಕೆ, ನೆಕ್ಸ್ಟ್ ಕೊಟ್ಟಿರೋ ಪದದಲ್ಲಿ ವಿರುದ್ಧಾರ್ಥಕ ಪದಗಳನ್ನ ಬರೀಬೇಕು, ಆಪೋಸಿಟ್ ವರ್ಡ್ಸ್ ಗಳನ್ನ ಬರೀಬೇಕು. ಧೈರ್ಯ, ಅಧೈರ್ಯ, ಜಯ, ಅಪಜಯ, ಗೌರವ, ಅಗೌರವ, ನೀತಿ, ಅನೀತಿ, ಇದನ್ನ ಬರೀಬೇಕು. ಓಕೆ, ಸಮಾನಾರ್ಥಕ ಪದ ಅಂತ ಏನಿದೆ ಇದನ್ನ ನಾನು ಕೊಟ್ಟಿಲ್ಲ, ಜಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಪುತ್ರ ಅಂದ್ರೆ ಮಗ, ರಾಜ ಅರಸ, ಯುದ್ಧ ಕಾಳಗ, ಅಂದ್ರೆ ಒಂದು ವರ್ಡ್ಗೆ ತುಂಬಾ ಮೀನಿಂಗ್ಸ್ ಇರುತ್ತೆ. ಅದಕ್ಕೆ ನಾನು ಹೇಳಿದ್ದೀನಿ ಪದಗಳ ಅರ್ಥಗಳನ್ನು ಯಾವಾಗ್ಲೂ ಅಭ್ಯಾಸ ಮಾಡ್ಕೋಬೇಕು ಅಂತ ಹೇಳಿ. ಆಮೇಲೆ ಯಾರು ಯಾರಿಗೆ ಹೇಳಿದರು ಈ ಮಾತನ್ನ, ಯಾರು ಯಾರಿಗೆ ಹೇಳಿದರು, ಮಾತಾಜಿಯವರಿಗೆ ನನ್ನ ಪ್ರಣಾಮಗಳು. ಯಾರು ಹೇಳಿದ್ದು ಈ ಮಾತು? ಎಸ್, ಶಿವಾಜಿ. ಯಾರಿಗೆ ಹೇಳಿದ್ದು? ಮಾತೆ ಜಿಂಜಾಬಾಯಿಗೆ. ಇಲ್ಲಿ ನೀವು ವಾಕ್ಯ ಕಂಪ್ಲೀಟ್ ಮಾಡಿ ಬರಬೇಕು, ಈ ಮಾತನ್ನು ಶಿವಾಜಿಯು ತಾಯಿಗೆ ಹೇಳಿದರು. ಓಕೆ, ಮಾತೆ ಜಿಂಜಾಬಾಯಿಗೆ, ನೀನು ಗೆದ್ದು ನನ್ನ ಬಹುಮಾನವಾಗಿ ಕೊಡಬೇಕು. ನೋಡಿ ಯಾರು ಹೇಳ್ತಾರೆ ಈ ಮಾತು? ತಾಯಿ ಜಿಂಜಾಬಾಯಿ. ಯಾರಿಗೆ ಹೇಳ್ತಾರೆ? ಶಿವಾಜಿಗೆ. ಓಕೆ, ಆಮೇಲೆ ವಾಕ್ಯನ ಸರಿಪಡಿಸಿ ಬರೆಯೋದನ್ನು ಕೂಡ ನಾನು ನಿಮಗೆ ಕೊಟ್ಟಿಲ್ಲ, ಸೊ ಅದನ್ನು ನೀವು ನೋಡಿಕೊಂಡ್ರೆ ಸಾಕು. ಇದೆಲ್ಲ ನಾನು ಜಸ್ಟ್ ನಿಮಗೆ ಎಕ್ಸಸೈಸ್ ವರ್ಕಿಗೆ ಕೊಟ್ಟಿದ್ದಷ್ಟೇ, ಅಸೈನ್ಮೆಂಟ್ ಥರ. ಇದನ್ನು ಜಸ್ಟ್ ನೋಡ್ಕೊಳ್ಳಿ ಅಷ್ಟೇ. ಮಾದರಿ ಅಂತ ಬರೀರಿ, ಹೋಗುವಂತೆ, ಹೋಗುವಂತೆ, ನೋಡುವಂತೆ, ನೋಡು ಪ್ಲಸ್ ಅಂತೆ, ನೋಡುವಂತೆ, ಮಗು ಪ್ಲಸ್ ಅಂತೆ, ಮಗುವಂತೆ, ಹುಡುಗ ಪ್ಲಸ್ ಆಟ ಹುಡುಗಾಟ, ಬಂದು ಪ್ಲಸ್ ಆಗ ಬಂದಾಗ, ಕಾಡು ಪ್ಲಸ್ ಆನೆ ಕಾಡಾನೆ, ಒಟ್ಟಾಗಿ ಬರೀಬೇಕು. ಇದನ್ನು ನಾನು ನಿಮಗೆ ಗ್ರಾಮರ್ ಮಾಡುವಾಗ ನಿಮಗೆ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ ಅಂತ. ಅದು ಜಸ್ಟ್ ನಿಮಗೆ ಭಾಷಾ ಚಟುವಟಿಕೆ ಕೊಟ್ಟಿರೋದು, ಆಕ್ಟಿವಿಟಿ. ಒನ್ ಆಫ್ ಆಕ್ಟಿವಿಟಿ ಫಾರ್ ರೈಟಿಂಗ್ ಆಫ್ ಟೆಕ್ಸ್ಟ್ ಬುಕ್, ದಟ್ಸ್ ಇಟ್ ದಿಸ್ ಒನ್. ಓಕೆ, ಸೊ ಆಲ್ ದ ಬೆಸ್ಟ್ ಚಿಲ್ಡ್ರನ್ಸ್, ರೈಟ್ ವೆಲ್. ಐ ನೋ ವೆಲ್ ಯು ಆರ್ ವೆರಿ ಗುಡ್ ಚಿಲ್ಡ್ರನ್ಸ್ ಅಂಡ್ ಯು ಆರ್ ರೈಟಿಂಗ್ ವೆಲ್. ಆಯ್ತಾ, ಇಷ್ಟು ನಾನು ಏನು ಎಸ್ಎಲ್ಎ ಕೊಟ್ಟಿದ್ದೀನಿ, ಟೆಕ್ಸ್ಟ್ ಬುಕ್ ಕೊಟ್ಟಿದ್ದೀನಿ, ಈಗ ನಿಮಗೆ ರಿವಿಷನ್ಸ್ ಕೂಡ ಮಾಡಿದ್ದೀನಿ ಪುನರಾವರ್ತನೆ ಅಂತ ಹೇಳಿ. ಸೊ ಇದನ್ನೆಲ್ಲ ನೀವು ನೋಡ್ಕೊಳ್ಳಿ. ಆಯ್ತಾ, ಥ್ಯಾಂಕ್ ಯು ಚಿಲ್ಡ್ರನ್ಸ್, ಆಲ್ ದ ಬೆಸ್ಟ್.